ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಮಧ್ಯ ಚಾನಲ್ ಇವತ್ತು ನಾವು ಈ ಡಯಾಬಿಟಿಸ್ ಮಧುಮೇಹ ಇದ್ದವರಿಗೆ ಅಂಗಲು ಅಂಗೈ ತುಂಬ ಉರಿಯುತ್ತೆ ಈ ಬೆಂಕಿ ಬಂದ ಹಾಗೆ ಈ ಜ್ವರ ಬಂದಾಗ ನಮಗೆ ಕೈಕಾಲು ಬಿಸಿ ಆಗ್ತದಲ್ಲ ಅದೇ ರೀತಿ ತುಂಬ ಬಿಸಿ ಆಗ್ತಾ ಇರ್ತದೆ ಈ ಡಯಾಬಿಟಿಸ್ ಇದ್ದವರಿಗೆ ತುಂಬ ಬಾಯಾರಿಕೆ ಆಗ್ತಾ ಇರ್ತದೆ ಮತ್ತೆ ಏನು ತಿಂದರೂ ತಕ್ಷಣ ಜೀರ್ಣ ಆಗುತ್ತೆ ಮತ್ತೆ ಚಿಕ್ಕ ಚಿಕ್ಕ ಗಾಯ ಆದರೂ ಅದು ಬೇಗ ಗುಣ ಆಗೋದಿಲ್ಲ ಈ ಮಧುಮೇಹಕ್ಕೆ ಕೆಲವೊಂದು ಮನೆ ಮದ್ದು ಮತ್ತೆ ಯಾವ್ದೋ ಆಹಾರ ಸೇವನೆ ಮಾಡಬೇಕು ಯಾವುದೆಲ್ಲ ಆಹಾರ ನಾವು ಪತ್ತೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೇನೆ ಜೊತೆಗೆ ಅಂಗಾಲು ಅಂಗ ಇವರಿ ಕಡಿಮೆ ಮಾಡ್ಲಿಕ್ಕೆ ಅಂತ ಕೆಲವೊಂದು ಮನೆ ಮದ್ದು ಹೇಳಿದ್ದೆ ಆ ಮನೆ ಮದ್ದು ಸಹ ನಿಮಗೆ ಆಗುತ್ತೆ ಆ ವಿಡಿಯೋದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೇನೆ ಈಗ ಸಕ್ಕರೆ ಕಾಯಿಲೆ ಇದ್ದವರಿಗೆ ಕೈಕಾಲು ತುಂಬ ಉರಿ ಬರ್ತಿದ್ರೆ ಆವಾಗ ಏನು ಮಾಡಬೇಕಂತ ಹೇಳ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿನಾ ಒಂದು ಲೋಟ ಬಿಸಿ ತಣ್ಣಗಾಗಿರುವ ನೀರಿಗೆ ಒಂದು ಚಮಚದಷ್ಟು ಕಾಮಕಸ್ತೂರಿ ಬೀಜ ಹಾಕಿ ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಅದನ್ನು ನೆನೆಸಿಡಿ ಈ ರೀತಿ ಮಾಡಿಕೊಂಡು ಪ್ರತಿನಿತ್ಯ ಕುಡಿಯೋದ್ರಿಂದ ಈ ಕೈ ಕಾಲು ಉರಿ ಅಂದರೆ ಅಂಗೈ ಮತ್ತು ಅಂಗಾಲಲ್ಲಿ ಉರಿ ಬರುವಂಥದ್ದು ಮತ್ತು ದೇಹದಲ್ಲಿ ಎಷ್ಟೇ ಉಷ್ಣಾಂಶ ಇದ್ದರೂ ಅದು ಕಡಿಮೆ ಆಗುತ್ತೆ ಒಂದು ವೇಳೆ ಈ ರೀತಿ ಕುಡಿಲಿಕ್ಕೆ ಆಗದಿದ್ದರೆ ಆವಾಗ ಈ ನೆನೆಸಿರುವಂಥ ಕಾಮಕಸ್ತೂರಿ ಬೀಜ ಉಂಟಲ್ಲ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಾನಿಲ್ಲಿ ಏಲಕ್ಕಿ ಸಿಪ್ಪೆ ತೆಗೆದು ಅದರ ಬೀಜವನ್ನು ಪುಡಿ ಮಾಡಿ ಹಾಕಿದ್ದೇನೆ ಅದಕ್ಕೆ ಮತ್ತು ಸ್ವಲ್ಪ ನಿಂಬೆ ರಸ ಹಾಕಿ ಬೇಕಿದ್ದರೆ ನೀವು ಕರಿಕಾಳು ಮೆಣಸು ಪುಡಿಸ ಸ್ವಲ್ಪ ಹಾಕ್ಬೋದು ಈ ಪಾನಕ ಮಾಡಿದ ರೀತಿ ಮಾಡ್ಕೊಳ್ಳೋದು ಇದನ್ನು ನಂತರ ಇದಕ್ಕೆ ಒಂದರಿಂದ ಎರಡು ಚಮಚದಷ್ಟು ಈ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಪ್ರತಿನಿತ್ಯ ಇದನ್ನು ಈ ರೀತಿ ಕುಡಿಯೋದ್ರಿಂದ ಈ ಅಂಗೈ ಮತ್ತು ಅಂಗಾಲು ಎಷ್ಟೇ ಉರಿ ಬರ್ತಿದ್ರೂ ಅದು ಕಡಿಮೆ ಆಗುತ್ತೆ ಈ ರೀತಿ ಮಾಡಿ ನೋಡಿ ಖಂಡಿತ ಗುಣ ಆಗುತ್ತೆ ಸರಿನಾ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು